ವೀಕ್ಷಕರೇ, ನೂರಕ್ಕೂ ಹೆಚ್ಚು ಕನ್ನಡ ಸಿನಿಮಾಗಳು ಮತ್ತು ಧಾರಾವಾಹಿಗಳಲ್ಲಿ ಮಿಂಚಿರುವ ಮಾಳವಿಕಾ ಅವಿನಾಶ್ ಅವರು ಮೊದಲ ಬಾರಿಗೆ ಕಪಲ್ ರಿಯಾಲಿಟಿ ಶೋಗೆ ಜಡ್ಜ್ ಆಗಿದ್ದಾರೆ. ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವಂತಹ ಜೋಡಿ ನಂಬರ್ ಒನ್ ರಿಯಾಲಿಟಿ ಶೋನಲ್ಲಿ ನೆನಪಿರಲಿ ಪ್ರೇಮ್ ಜೊತೆ ತೀರ್ಪುಗಾರರ ಸ್ಥಾನಕ್ಕೆ ನ್ಯಾಯ ಕೊಡ್ತಿದ್ದಾರೆ. ಗಣೇಶ ಹಬ್ಬದ ಪ್ರಯುಕ್ತ ನಡೆದಂತಹ ಮಹಾಸಂಗಮದಲ್ಲಿ ಪುತ್ರನನ್ನು ನೆನೆದು ಭಾವುಕರಾಗಿದ್ದಾರೆ. ಹೌದು ವೀಕ್ಷಕರೇ, ಜೋಡಿ ನಂಬರ್ ಒನ್ ಸ್ಪರ್ಧಿಗಳು ಮತ್ತು DKD ಸ್ಪರ್ಧಿಗಳು ಒಟ್ಟಿಗೆ ಸೇರಿಕೊಂಡು ನೃತ್ಯ ಮಾಡಿದ್ದಾರೆ. DKD ತಂಡದಲ್ಲಿ ವಿಶೇಷ ಚೇತನ ಸ್ಪರ್ಧಿ ಸಹನಾ ಇದ್ದಾಳೆ. ಆಕೆ ಬದುಕಿ ಬೆಳೆದಿರುವ ಹಾದಿ ಬಗ್ಗೆ ಕೇಳಿ ಮಾಳವಿಕಾ ಅವಿನಾಶ್ ಅವರು ಭಾವುಕರಾಗಿದ್ದಾರೆ. ಆಕೆ ಹೇಳಿದ್ದು ಕೇಳಿದ್ರೆ ಎಲ್ಲರ ಕಣ್ಣಂಚಲ್ಲಿ ನೀರು ಜಾರುತ್ತೆ. ಬಹಳ ಚಿಕ್ಕ ವಯಸ್ಸಿನಲ್ಲಿ ಮಾತು ಬರುತ್ತಿರಲಿಲ್ಲ, ನಡೆಯೋದಕ್ಕೆ ಆಗ್ತಿರಲಿಲ್ಲ. ಬದುಕಿನಲ್ಲಿ ಭರವಸೆ ಕಳೆದುಕೊಳ್ಳದೆ ಗೆದ್ದು ನಿಂತಿರುವ ಪ್ರತಿಭೆ. ಆಕೆ ಡ್ಯಾನ್ಸ್ ಮಾಡಲೇಬೇಕು ಅಂತ ಅವರ ತಂದೆ ತಾಯಿ ತಯಾರಿ ಮಾಡಿ ಈ ವೇದಿಕೆ ಮೇಲೆ ನಿಲ್ಲಿಸಿದ್ದಾರೆ ಅಂತ ನಿರೂಪಕಿ ಅನುಷ್ ಹೇಳ್ತಾರೆ. ಎಲ್ಲ ಮಕ್ಕಳು ದೇವರ ಮಕ್ಕಳೇ, ಹೀಗೆ ಹುಟ್ಟಬೇಕು ಅಂತ ಯಾವ ಮಗುನೂ ಹುಟ್ಟೋದಿಲ್ಲ, ಇಂಥದೇ ಮನೆಯಲ್ಲಿ ಹುಟ್ಟಬೇಕು ಅಂತ ಹುಟ್ಟುವುದಿಲ್ಲ. ಇದೆಲ್ಲ ದೇವರ ಪ್ರಸಾದ ಅಂತ ಸ್ವೀಕಾರ ಮಾಡ್ತೀವಿ. ಇದರಲ್ಲಿ ವಿಶೇಷ ಏನಪ್ಪ ಅಂದರೆ ಈ ಮಗುವಿನಲ್ಲಿರುವ ಪ್ರತಿಭೆ. ಭಗವಂತ ಯಾವುದನ್ನು ಕಿತ್ಕೊಂಡು ಇನ್ನೇನೋ ಕೊಡ್ತಾನೆ, ಅಪ್ಪ ಅಮ್ಮ ಅದೇ ಸಮಾಧಾನ ಅಂದ್ಕೊಳ್ತೀವಿ. ಈ ಮಗುವಿಗೆ ಕೇಳಿಸೋದಿಲ್ಲ ಅಂದ್ರೆ ಅಲ್ವಾ, ನನ್ನ ಮಗನಿಗೆ ಕೇಳಿಸುತ್ತೆ ಆದರೆ ಮಾತನಾಡೋದಕ್ಕೆ ಆಗೋಲ್ಲ. ನಡಿಗೇನೂ ಬಂದಿಲ್ಲ, ಹೆಚ್ಚೇನೂ ಬಂದಿಲ್ಲ, ಆದರೆ ಬರ್ತಾ ಇದೆ. ಶಿವರಾಜ್ಕುಮಾರ್ ಮತ್ತು ಅರ್ಜುನ್ ಜನ್ಯ ಇದಾರಲ್ಲ, ಇವರು ಮಹಾನುಭಾವರು. ಇವರೆಲ್ಲ ನಮ್ಮನ್ನು ರಂಜಿಸೋದು ದೊಡ್ಡ ವಿಷಯ ಏನಲ್ಲ, ನನ್ನ ಮಗನ ತರಹದ ಮಕ್ಕಳ ಜೀವನದಲ್ಲಿ ಇವರು ಪ್ರವೇಶ ಮಾಡಿದ್ದಾರೆ. ಈ ವಿಚಾರ ಅವರಿಗೆ ಗೊತ್ತಿಲ್ಲ. ಮಗನಿಗೆ 6 ಅಥವಾ 8 ತಿಂಗಳಿಗೆ ಸಂಗೀತದ ಅಭಿರುಚಿ ಬಂತು. ಶಾಸ್ತ್ರೀಯ ಸಂಗೀತ ಮತ್ತು ಶಾಸ್ತ್ರೀಯ ನೃತ್ಯದ ಬಗ್ಗೆ ಬಹಳ ಅಭಿರುಚಿ ಇದೆ. ಅದರ ಜೊತೆಗೆ ಭಕ್ತಿ ಸಂಗೀತ ಕೂಡ. ಸಾಮಾನ್ಯವಾಗಿ ಸಂಜೆ 6 ಗಂಟೆ ಮೇಲೆ ನಾನು ಎಲ್ಲೂ ಇರೋದಿಲ್ಲ, ರಾತ್ರಿ 8:30 ಆದರೂ ಮನೆಯಲ್ಲಿ ಇರಬೇಕು, ಆ ಕೊನೆಯ ಊಟ ಆದರೂ ಕೊಡಬೇಕು ಅಂತ. ಆ ರಾತ್ರಿ 8:30 ಇವರೆಲ್ಲ ನನ್ನ ಬದುಕಿನಲ್ಲಿ ಇರ್ತಾರೆ. ಅವನಿಗೆ ಊಟ ಮಾಡಿಸಲು ನಮಗೆ ಬೇರೆ ಮಾರ್ಗವಿಲ್ಲ. ಚೋಟಾ ಭೀಮ್ ಅಥವಾ ಟಾಮ್ ಅಂಡ್ ಜೆರಿ ಅರ್ಥ ಆಗೋದಿಲ್ಲ ಅವನಿಗೆ, ಅರ್ಥ ಆಗೋದು ಸಂಗೀತ ಮಾತ್ರ. ಅಪ್ಪಾಜಿಯವರು ಹೋಗಿ ಯಾವ ಕಾಲ ಆಯಿತು, ಆದರೆ ನಮ್ಮ ಮನೆಯಲ್ಲಿ ಪ್ರತಿನಿತ್ಯ ಪ್ರತ್ಯಕ್ಷ ಆಗ್ತಾರೆ. 4-5 ಗ್ಯಾಜೆಟ್ನಲ್ಲಿ ಅವರದ್ದೇ ಹಾಡು. ಅವನಿಗೆ ಹಾಡಿನಲ್ಲಿ ಭಕ್ತಿ ಇರಬೇಕು. ಅರ್ಜುನ್ ಜನ್ಯ ಅವರು ನನಗೆ ಪರಿಚಯ ಆಗಿದ್ದೇ ನನ್ನ ಮಗನಿಂದ. ಕೆಲವರಿಗೆ ಗೊತ್ತಿದ್ದು ಪ್ರೀತಿ ತೋರಿಸ್ತಾರೆ, ಆದರೆ ನಮ್ಮ ಮನೆಯಲ್ಲಿ ಅವರಿಗೆ ಗೊತ್ತಿಲ್ಲದೆ ಪ್ರೀತಿ ತೋರಿಸ್ತಾರೆ. ಹೀಗೆ ಮಾಳವಿಕಾ ಅವಿನಾಶ್ ಅವರು ತಮ್ಮ ಮಗನ ಬಗ್ಗೆ ಮಾತನಾಡಿ ಭಾವುಕರಾದರು. ಈ ವೇಳೆ ಅಲ್ಲಿದ್ದವರು ಕೂಡ ಅವರ ಮಾತಿಗೆ ನಿಜಕ್ಕೂ ಭಾವುಕರಾದರು. ಈ ನಡುವೆ ಅರ್ಜುನ್ ಜನ್ಯ ಅವರು ಕೂಡ ಮಾತನಾಡಿ ಮಾಳವಿಕಾ ಅವಿನಾಶ್ ಅವರು ತಮ್ಮ ಪುತ್ರನಿಗೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಶಿವರಾಜ್ಕುಮಾರ್ ಅವರ ಹಾಡನ್ನು ತೋರಿಸಿ ಊಟ ಮಾಡಿಸುತ್ತಿರುವ ವಿಡಿಯೋವನ್ನು ವೇದಿಕೆ ಮೇಲೆ ಪ್ರಸಾರ ಮಾಡಲಾಗಿತ್ತು. ಇದನ್ನು ನೋಡಿ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಭಾವುಕರಾಗ್ತಾರೆ. ಈ ವಿಡಿಯೋ ನೋಡಿ ನನಗೆ ಅನಿಸ್ತಿರೋದು ಒಂದೇ, ನಾನು ಅಲ್ಲೇ ಹೋಗಿ ಅವರ ಎದುರು ನಿಂತುಕೊಂಡು ಹಾಡಬೇಕು ಅಂತ. ಮನಸಾರೆ ಹೇಳುತ್ತಿರುವ ನಾನು ನಿಮ್ಮ ತಮ್ಮ ಅಂದುಕೊಳ್ಳಿ. ಎಲ್ಲೋ ಮಾಡಿದ ಹಾಡು ಇವತ್ತು ಅವರ ಮನಸ್ಸಿಗೆ ಹತ್ತಿರವಾಗಿದೆ ಅಂದರೆ ಅದು ನನ್ನ ಜವಾಬ್ದಾರಿಯಾಗಿ ಅಲ್ಲಿಗೆ ಬಂದು ಹಾಡುವೆ. ಅವರು ವಿಶೇಷ ಚೇತನ ಮಗುವಾಗಿ ನನಗೆ ಕಾಣಿಸಿಲ್ಲ. ಸುಬ್ರಹ್ಮಣ್ಯ ಸ್ವಾಮಿ ಸರಸ್ವತಿಯ ಮಡಿಲಲ್ಲಿ ಕುಳಿತು ಆಂಜನೇಯನ ನೋಡಿಕೊಂಡು ಆರಾಧನೆ ಮಾಡ್ತಿದ್ದಾರೆ ಅನಿಸುತ್ತೆ, ಅವರಲ್ಲಿ ದೈವ ಕಾಣಿಸುತ್ತದೆ. ಹೀಗೆ ಅರ್ಜುನ್ ಜನ್ಯ ಅವರು ಕೂಡ ಭಾವುಕರಾದರು. ಇನ್ನು ಶಿವಣ್ಣ ಅವರು ಕೂಡ ಇದಕ್ಕೆ ದನಿಗೂಡಿಸಿದರು. ಕಲಾವಿದನಾಗಿ ನಾವು ಪುಣ್ಯ ಮಾಡಿದ್ದೀವಿ, ಅಪ್ಪಾಜಿ ಅಭಿಮಾನಿಗಳಲ್ಲಿ ದೇವರನ್ನ ಕಂಡರು, ಅದಕ್ಕೆ ಅಭಿಮಾನಿ ದೇವರುಗಳು ಅಂತ ಹೇಳೋದು. ಈಗ ಆ ಮಗುವನ್ನು ಅಭಿಮಾನಿ ಅಂತ ಹೇಳುವುದಾ, ದೇವರು ಅಂತ ಹೇಳುವುದಾ? ಮಕ್ಕಳು ದೇವರ ಸಮ ಅಲ್ವಾ? ಒಂದು ಸಣ್ಣ ಉದಾಹರಣೆ ಹೇಳಬೇಕು ಅಂದರೆ ಶ್ರೀನಿವಾಸ ಕಲ್ಯಾಣ ಸಿನಿಮಾದಲ್ಲಿ ಶ್ರೀನಿವಾಸನನ್ನು ಮಲಗಿಸುವುದಕ್ಕೆ ಹಾಡನ್ನು ಹೇಳ್ತಾರೆ. ಈ ವಿಡಿಯೋ ನೋಡಿದ ಮೇಲೆ ಹೇಳಬೇಕು ಅಂದರೆ ಮಾಳವಿಕಾ ಅವರ ಮಗು ಶ್ರೀನಿವಾಸ, ಆ ದೇವರು ಮಗುವಲ್ಲಿ ಇನ್ನೊಂದು ದೇವರನ್ನು ಕಾಣ್ತಾ ಇದೆ. ಈ ಮಗುವಿನ ಬಗ್ಗೆ ನನಗೆ ಗೊತ್ತಿತ್ತು, ಇದರ ಬಗ್ಗೆ ಜಾಸ್ತಿ ಕೇಳೋದಕ್ಕೆ ಹೋಗಲ್ಲ, ಯಾಕಂದರೆ ಜಾಸ್ತಿ ನೋವಿರುವವರಿಗೆ ನೋವು ಕೊಡಬಾರ್ದು. ಆ ಮಗು ಸಂತೋಷವಾಗಿದೆ ಅಂದರೆ ನಾವು ಮಾಡಿರುವ ಸಣ್ಣ ಸೇವೆ. ಮಗುವಿನ ಕಣ್ಣಿಗೆ ನಾವು ಬಿದ್ದಿರುವುದಕ್ಕೆ ನಮ್ಮ ಭಾಗ್ಯ ಅದು. ಈ ರೀತಿಯಾಗಿ ಶಿವಣ್ಣ ಕೂಡ ಮಾತುಗಳನ್ನಾಡಿ ಭಾವುಕರಾದರು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮಲ್ಲಿ ಎಷ್ಟೇ ಆಸ್ತಿ ಸಂಪತ್ತು ಎಲ್ಲ ರೀತಿಯ ಜೀವನ ಶೈಲಿಯ ಶ್ರೀಮಂತಿಕೆ ಇದ್ದರೂ ಕೂಡ ಇನ್ನೂ ಬೇಕು ಅಂತ ಹಂಬಲಿಸುವ ಜನರನ್ನು ನಾವು ಸಮಾಜದಲ್ಲಿ ಕಾಣಬಹುದು. ಆದರೆ ಜೀವನದಲ್ಲಿ ಇಷ್ಟೆಲ್ಲ ನೋವು ಕೊಟ್ಟರೂ ಕೂಡ ಮಾಳವಿಕಾ ಅವಿನಾಶ್ ಅವರು ನೋವಿನಲ್ಲೇ ಸಂತೋಷವನ್ನು ಕಂಡುಕೊಂಡಿದ್ದಾರೆ, ಮಗುವನ್ನೇ ದೇವರ ರೀತಿ ಕಾಣ್ತಿದ್ದಾರೆ. ವೀಕ್ಷಕರೇ, ಈ ಒಂದು ವಿಡಿಯೋ ನಿಮಗೂ ಕೂಡ ಸ್ಫೂರ್ತಿದಾಯಕ ಅನಿಸಿದ್ರೆ ತಪ್ಪದೇ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು ವೀಕ್ಷಕರೇ.